ಎಲ್ಲಾರು ಚೆನ್ನಾಗಿರ್ತೀರಾ, ಸ್ವಲ್ಪ ಐಡಲ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಅಂದ್ರೆ ಎಲ್ಲಾನು ಯಾವ ರೀತಿ ಆಗಿದೆ ಅಂದ್ರೆ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಪೂರ್ತಿ ಎಲ್ಲ ಕಪ್ಪಗಾಗ್ಬಿಟ್ಟಿದೆ, ತಂದಾಗ ಏನು ಫುಲ್ಲು ಶೈನಿಂಗ್ ಆಗಿ ಹೊಡಿತಾ ಇರತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಕಪ್ಪಗಾಗ್ಬಿಡತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಬುದ್ಧ, ರಾಧಾ, ಕೃಷ್ಣ, ಗಣೇಶ ಎಲ್ಲಾರನ್ನು ಅಂದ್ರೆ ನಾವು ತರ್ಬೇಕಾದ್ರೆ ಅವ್ರನ್ನ ಕೇಳಿದ್ದೆ, ಈ ತರ ಕಪ್ಪಾದ್ರೆ ನಾವ್ ಯಾವ ರೀತಿ ಒಂದು ಪಾಲಿಶ್ ಮಾಡ್ಕೋಬಹುದು, ಇವಾಗ ನಿಮ್ಮ ಹತ್ರ ತಗೊಂಬಂದಾಗ ಎಷ್ಟು ಶೈನಿಂಗ್ ಆಗಿರತ್ತೆ, ನಾವ್ ಮನೆಗೆ ತಗೊಂಡ್ ಹೋದ್ಮೇಲೆ 2-3 months ಆದ್ಮೇಲೆ ಏನಾದ್ರೂ ಕಪ್ಪಾಗತ್ತ ಅಂತ. ಬಟ್ ನಾನು ಇದನ್ನ ತಗೊಂಬಂದು 3 ವರ್ಷ ಆಯ್ತು, 3 ವರ್ಷದಿಂದನೂ ಇಟ್ಟಿದ್ದೀನಿ ನನ್ನ ಮನೇಲಿ. ಅವ್ರು ಹೇಳಿದಿಷ್ಟೇ, ಏನು ಬೇಡ ಮೇಡಮ್, ಸ್ವಲ್ಪ ಕೊಬ್ಬರಿ ಎಣ್ಣೆಲಿ ನೀಟಾಗೆ ಒರೆಸಿ ಸಾಕು, ಅದೇ ಶೈನಿಂಗ್ ಚೆನ್ನಾಗಿ ಬರತ್ತೆ ಅಂತ. ಈಗ ಅದೇ ಕೊಬ್ಬರಿ ಎಣ್ಣೆನ ನಾನು ಇನ್ನೇನು ಯೂಸ್ ಮಾಡಲ್ಲ, ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜೋದು. ನನ್ನ ಮಗ್ಳಿಗೆ ಅದಕ್ಕೆ ಕೊಬ್ಬರಿ ಎಣ್ಣೆ ತರಕ್ಕೆ ಹೇಳಿದ್ದೆ, ಇಷ್ಟೇ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ಇನ್ನೇನು ಯೂಸ್ ಮಾಡಲ್ಲ. ಕೊಬ್ಬರಿ ಎಣ್ಣೆನೇ ಫುಲ್ಲು ಹೊರಿಸೋದು. ಫಸ್ಟ್ ಏನಪ್ಪ ಅಂದರೆ ಧೂಳು ಏನಾದರೂ ಇದ್ರೆ ಧೂಳು ಹೊರಿಸ್ಕೊಂಡ್ಬಿಡ್ತೀನಿ. ಇದು ನನ್ನ ಮಕ್ಳು ಹಾಕಿರೋದು, ಹತ್ರದಿಂದ ತೋರಿಸ್ತೀನಿ ನೋಡ್ಬೋದು. ಇದು ಬಂದು ನನ್ನ ಮಕ್ಳು ಹಾಕಿರೋದು, ನವಿಲ್ಗರಿ ಕೃಷ್ಣನ್ಗೆ ಕ್ಯೂಟಾಗಿ ಕಾಣಿಸುತ್ತೆ ಅಂತ. ಈಗ ಸ್ವಲ್ಪ ಎಲ್ಲ ಧೂಳಿದೆ, ಆ ಧೂಳನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಒಂದು ವೈಟ್ ಬಟ್ಟೆಯಲ್ಲಿ, ಆದಷ್ಟು ವೈಟ್ ಬಟ್ಟೆಲೇ ಮಾಡಬೇಕು. ಒರೆಸಾದ್ಮೇಲೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಉಜ್ತೀನಿ. ಈಗ ಎಷ್ಟು ಕಪ್ಪಗಿದೆ ಕಾಣಿಸ್ತಾ ಇದೆಲ್ಲ, ಈಗ ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ನೋಡಿ ಎಷ್ಟು ಪಾಲಿಶ್ ಮಾಡ್ದಂಗೆ ಇರುತ್ತೆ, ಶೈನಿಂಗ್ ಹಾಗೆ ಚೆನ್ನಾಗಿ ಹೊಳಿತಾ ಇರುತ್ತೆ. ಈಗ ಕ್ಲೀನಿಂಗ್ ಕೆಲಸ. ಈಗ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ ಹತ್ರದಿಂದ ಐಡಲ್ ಯಾವ ರೀತಿ ಇದೆ ಕಲರ್ ಅಂತ. ಫುಲ್ಲು ಬ್ಲ್ಯಾಕ್ ಆಗಿದೆ, ನೀವು ನೋಡ್ಬೋದು ಸ್ವಲ್ಪನೂ ಶೈನಿಂಗ್ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ, ಅಂದರೆ ಒಂದು ವೈಟ್ ಬನಿಯನ್ ಬಟ್ಟೆ ತೊಗೊಂಡಿದ್ದೀನಿ, ಅದನ್ನು ಕೊಬ್ಬರಿ ಎಣ್ಣೆಗೆ ಡಿಪ್ ಮಾಡಿ ಫುಲ್ಲು ಒರೆಸ್ತಾ ಇದ್ದೀನಿ. ಫಸ್ಟು ಎಣ್ಣೆಲಿ ಎಲ್ಲ ಒರೆಸಿದ್ದಾದ್ಮೇಲೆ ಮತ್ತೆ ಆ ಎಣ್ಣೆ ಎಲ್ಲ ಹೋಗೋವರೆಗೂ ಇನ್ನೊಂದು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಆ ಎಣ್ಣೆ ಪೂರ್ತಿ ಹೋಗೋವರೆಗೂ ಕೂಡ ಒರೆಸ್ತೀನಿ. ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಹೋಗೋವರೆಗೂ ಒರೆಸಿದ್ರೆ ನಿಮ್ಮ ಐಡಲ್ ತುಂಬ ಶೈನಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಎಣ್ಣೆ ಎಲ್ಲ ಇರೋ ಥರನೇ ನೀವು ಒರೆಸ್ಬಿಟ್ರೆ ಬೇಗ ಕಪ್ಪಾಗತ್ತೆ, ಜೊತೆಗೆ ತುಂಬ ಧೂಳೆಲ್ಲ ಕೂತ್ಕೊಂಡು ಐಡಲ್ಸ್ ಎಲ್ಲ ಹಾಳಾಗತ್ತೆ. ಅದಕ್ಕೋಸ್ಕರ ನೀವು ಎಣ್ಣೆಲಿ ಹೊರಿಸಿದ್ಮೇಲೆ ನೀಟಾಗಿ ಎಣ್ಣೆ ಹೋಗೋವರೆಗೂ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಐಡಲ್ ಕ್ಲೀನಿಂಗ್ ಮಾಡ್ತಾ ಇದ್ದೆ, ಕೆಳಗಡೆ ಕೂತ್ಕೊಂಡು ಬಂದರು ಮತ್ತೆ ನಮ್ಮಪ್ಪ, ನಮ್ಮಮ್ಮ ಎಲ್ಲ ಎಲ್ಲ ಫುಲ್ಲು ನೋಡಿ ಏನೇನು ತೊಗೊಂಬಂದಿದ್ದಾರೆ, ಸಾಂಬಾರ್ ಪುಡಿ ಎಲ್ಲ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಇವತ್ತು ಗೋಸದಿಕ್ಕೆ ಮಾಡಿ ಇರಲಿಲ್ಲ, ಅದು ತಿನ್ನಿ ಬಿಸ್ಕೆಟಿಂದನು ತೊಗೊಂಬಂದಿದ್ದಾರೆ. ಸಾಂಬಾರು ಚಕ್ಲಿ ಸಾಂಬಾರು ಒಂಚೂರು ಬಿಟ್ಟಿದ್ರೆ ತೆಲೆ ಮಾಡೋದು ನನಗೆ ಮಾತ್ರ ತಂದಿರೋದು. ಮಡ್ಕೊಂಡೆ ನೋಡ್ಲ ನಿನ್ ತಾತ ನಾನು ಮಡಗಿದೀನಿ ಅಂತ ಹೇಳಿಲ್ಲ, ನಾನೇನ್ ಮಾಡ್ಲಿ ಬರೀ ಯಾರು ಎತ್ಕೊಂಡು ಬಂದೆ ಬೇಡವೆ ಮಾಡಿಲ್ಲ ದೇಕಣಪ್ಪ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ಸಾಂಬಾರು ಕೂಡ ಮಾಡ್ಕೊಂಡ್ ಬಂದಿದೆ. ಮಾತಾಡ್ತಾರಪ್ಪ ನಾನು ಐಡಲ್ ಓಸ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಐಡಲ್ ಓಸನ್ನ ಎಲ್ಲ ಧೂಳು ಆಗ್ಬಿಡಲ್ಲ 2 ತಿಂಗಳಿಂದ ಎಲ್ಲ ಕಪ್ಪಗಾಗ್ಬಿಡಿದೆ ಫುಲ್ಲು ಎಲ್ಲ ಹೋಗೋವರೆಗೂ ಉಜ್ಬೇಕು ಬಟ್ಟೆ ಡ್ಯಾನ್ಸ್ ಮಾಡ್ದವ್ರು ಒಂದೇ ಒಂದು ಕಪ್ಪಪ್ಪ
ಅವ್ರು ತಂದಿರೋ ಹಾಲ್ಗೆ ಅವ್ರಿಗೆ ಟೀ ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅಂತ ಬೇಡ ಬೇಡ. ಹ್ಞೂ ನಿಮ್ಮಪ್ಪ ಏನು ಹಾಚ್ಕೋಬೇಕೆ ಅದೇ ಹೇಳ್ದಂಗೆ ಕಣ್ತಾಯಿ ಏನ್ ಮಾಡೋದು ತಾಯಿ ಹಣ್ಣು ತಿನ್ನಕ್ಕಿಲ್ವೇ ಅಲ್ಲ ಹಂಗೆ ತಿಂದಿದ್ದೀನಿ ನಮ್ಮ ನೆನೆ ಮೊಸರನ್ನ ಮಾಡಿದ್ದೆ ಮಾ ಮೊಸರನ್ನಕ್ಕೆ ದಾಳಿಂಬೆ ಹಾಕಿ ಮೊಸರನ್ನ ಮಾಡ್ಕೊಂಡು ತಿಂದೆ ಕೇಳು ಯೂಸ್ ಮಾಡ್ಕೋತಾ ಮೂಸಿಂಬಿ ಅವು ಮಾಡ್ತೀನಿ ಮಾಡ್ತೀನಿ ಇವಾಗ ಡಯಟ್ ಶುರು ಅಲ್ಲ ಅಲ್ಲಿ ನೋಡು ಮೂಸಿಂಬಿಗಳೆಲ್ಲ ಜ್ಯೂಸ್ ಮಾಡ್ಕೊಂಡು ಬರ್ದೆ ಮೂ ದಿನ ತಿಂತೀನಿ ಕಣಮ್ಮ ಹಣ್ಣುಗಳು ಬಿಡೋದಿಲ್ಲ ಚಳಿಯಲ್ಲಿ ಅಮ್ಮ ಇರುತ್ತೆ ಏನ್ ತೊಂದ್ರೆ ಇಲ್ಲಮ್ಮ ಏನಾದ್ರೆ ಡಯಟ್ ಮಾಡಕ್ ಶುರು ಮಾಡಿದ್ರೆ ಹಣ್ಣು ಫುಲ್ ಕಾಲೇತವೆ ಸ್ಕೂಲ್ ಶುರು ಆದ್ರು ಸಾರು ಸಫೇದ ಉಪ್ಪಾಕು ಗಟ್ಟಿದ್ರು ನೀರು ಸಾಕಿದ ನಮ್ಮಮ್ಮ ಮಸಾಲ ಸಾರು ಮೊಳಕೆ ಕಟ್ಟಿದ್ರು ಮೆತ್ತಕೆ ತಾಯಿ ಉಂಟಿಸ್ಬಿಟ್ಟಿ ಗಮ್ಮಂತ ಇದೆ ಮಟನ್ ಸಾರ್ ವಾಸನೆ ಬರ್ತಾ ಇರೋದು ನಿಜವಾಗ್ಲು ಕಮಕಮ ಅನ್ಕೊಂಡಿರ್ಲಿಲ್ಲ ಕಿಡ್ಲೆಕಾಳು ಎಲ್ಲ ಮೊಳಕೆ ಕಟ್ಟಿದ ಸಾರಿ ತಗೊಂಬಂದಿರೋದು ಚೆನ್ನಾಗಿದೆ ಗಮ 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 ಅಂತ ಇದೆ ವಾಸನೆ ಮಾತ್ರ ಸೂಪರ್ ಟೇಸ್ಟ್ ಹೆಂಗದೋ ಗೊತ್ತಿಲ್ಲ ಸೂಪರ್ ಆಯ್ತು ನಮ್ಮ ಅಮ್ಮ ಮೇಲೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗತ್ತಾ ಹೇಳಿ ನೀವೇನೆ ವಾಟರ್ ಮೆಲನ್ ಗಿಡದ್ದು ಫ್ಲವರ್ ಬಿಟ್ಟಿದೆ ಹೂವು ಬಿಟ್ಟಿದೆ ಎಲ್ಲವ ಅಯ್ಯೋ ಅದೆಲ್ಲ ಚಿಕ್ಕ ಪಾಟಲ್ ಬಿಟ್ಟೈತ ವಾಟರ್ ಪಾಟಲ್ ಕಲಂಗಿ ಹಣ್ಣು ಹೂವು ಬಿಟ್ಟಿದೆ ಕಲಂಗಿ ಹಣ್ಣು ಅಂತ ಇದೆಯಾ ಅಯ್ಯೋ ನನಗೆ ಅದು ಅರ್ಥ ಆಗಲಿಲ್ಲ ವಾಟರ್ ಪಾಟಲ್ ಒಂದಲ್ಲ ಅರ್ಥ ಆಗಲ್ಲ ಗೊತ್ತಾಗೋದಿಲ್ಲ ನೋಡಿ ವಾಟರ್ ಮೆಲನ್ ಅಂತ ಹೇಳ್ತಾ ಇರೋದು ಮೊಮ್ಮಗ ಅದೇ ಅರ್ಥ ಆಗ್ತಲ್ಲ ನಮ್ಮ ಅಮ್ಮನ್ಗೆ ಇನ್ನೇನು ಇವಾಗ ಓಡ್ತಾರೆ ಅನ್ಸುತ್ತೆ ಮತ್ತೆ ಇವಾಗ ಹಿಂಗೆ ಬಾಯ್ ಮಾಡೋದು ಅಮ್ಮನ ಅಷ್ಟೆ ಹಿಂಗೆ ಬಂದು ಎರಡು ನಿಮಿಷ ಕೂತ್ಕೊಂಡಿಲ್ಲ ಹಂಗೆ ಹೊರಡ್ತಾರೆ ನಮ್ಮ ಅಲ್ಲ ಸ್ಕೂಲಿಗೆ ಹೋಗಕ್ ಜ್ಞಾನ ಇಲ್ಲ ಏನಿಲ್ಲ ಅಲ್ಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾನಂತೆ ಮಗ ಹಿಂಗೆ ಮಗ ಏನಿಲ್ಲ ಇದು ಸ್ವಲ್ಪ ಕೆಲ್ಸ ಇದೆ ಇನ್ನ ಆಮೇಲೆ ಮಾಡ್ಕೊಂತೀನಿ ದಾನಿ ಕೂತ್ಕೊಂಡು ಇನ್ನೇನ್ ಸಾಂಬಾರ್ ಎಲ್ಲ ಇಲ್ಲ ಏನಿಲ್ಲ ಬರೀ ಅನ್ನ ಮಾಡೋದಷ್ಟೇ ಮತ್ತೆಮ್ಮ ಅಮ್ಮ ಬಂದಿದ್ರು ಈಗ ಬಂದು ಹೊರಡ್ರು ಅಷ್ಟೇ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬಟ್ ಇವಾಗ ಹೋಗಿರೋದಿಲ್ಲಲ್ಲ ಜಾಸ್ತಿ ನಾನು ಅದು ಅಮ್ಮನಿಗೆ ಬೇಜಾರಾಗೋದು ಬಾಯ್ ಓಕೆ ಈಗ ಅಮ್ಮ ಬಂದರು ಇನ್ನೇನು ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ದಾರೆ ನನಗೇನು ಸಾಂಬಾರು ಮಾಡೋ ಹಂಗೆಲ್ಲ ಏನಿಲ್ಲ ಇವಾಗ ಸ್ವಲ್ಪ ಈಗ ಐಡ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಅರ್ಧಕ್ಕೆ ಬಿಟ್ಟೆ ಇವಾಗ ಈ ಕೆಲಸನ ಪೂರ್ತಿ ಮಾಡಿ ಮುಗಿಸ್ಬಿಡ್ತೀನಿ ನಿಮಗೆ ತೋರಿಸ್ತೀನಿ ಫೈನಲಲ್ಲಿ ಯಾವ ರೀತಿ ಕಾಣಿಸುತ್ತೆ ಯಾವ ರೀತಿ ಕಾಣಿಸುತ್ತೆ ಐಡಲ್ಲು ಕೊಬ್ಬರಿ ಎಣ್ಣೆ ಹಾಕಿ ವಾಶ್ ಅಂದರೆ ಚೆನ್ನಾಗಿ ಉಜ್ಜೋದ್ರಿಂದ ಅಂತ ಈಗ ಆಲ್ರೂ ಆಲ್ಮೋಸ್ಟ್ ನೋಡಿ ಬುದ್ಧನ ತೋರಿಸ್ತೀನಿ ನನ್ನ ಬುದ್ಧನದು ಮುಗಿ ತಮ್ಮ ಬಂದಿದ್ದಕ್ಕೆ ಬಿಟ್ಟೆ ನೋಡಿ ಕಾಣಿಸಿದೆ ಬುದ್ಧ ಯಾವ ರೀತಿ ಇತ್ತು ಫಸ್ಟು ಎಣ್ಣೆ ಹಾಕೋದಕ್ಕೂ ಮೊದಲು ಎಣ್ಣೆ ಹಾಕಿ ಉಜ್ಜೋದಕ್ಕೂ ಮೊದಲು ಯಾವ ರೀತಿ ಇತ್ತು ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇನ್ನು ರಾಧಾಕೃಷ್ಣದ್ದು ಇದಕ್ಕೂ ಇಲ್ಲೇ ಗೊತ್ತಾಗತ್ತೆ ನಿಮಗೆ ಹೇಗಿದೆ ಅಂತ
ಫುಲ್ ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ, ಯಾವ ರೀತಿ ಕಾಣಿಸುತ್ತೆ ಅಂತ. ಜಸ್ಟ್ ಕೊಬ್ಬರಿ ಎಣ್ಣೆ ಅಷ್ಟೇ ಸಾಕು, ಇನ್ನೇನು ಬೇಡ. ಕೊಬ್ಬರಿ ಎಣ್ಣೆ ಬಿಟ್ಟರೆ ನೀನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಏನು ಯೂಸ್ ಮಾಡ್ತೀನಿ ಅದನ್ನು ಹೇಳ್ತೀನಿ ಅಷ್ಟೇ. ಇದನ್ನ ಹಾಕಿ ಅದನ್ನು ಹಾಕಿ ಅಂತ ಏನು ಹಂಗೆಲ್ಲ ಹೇಳೋ ಅಷ್ಟು ಅವಶ್ಯಕತೆ ಇಲ್ಲ. ನಾವು ಏನು ಯೂಸ್ ಮಾಡ್ತೀವಿ, ಅವ್ರು ಏನು ಹೇಳಿದ್ರು ನನಗೆ, ನಾನು 3 ವರ್ಷದಿಂದ ಏನು ಯೂಸ್ ಮಾಡ್ಕೊಂಬಂದಿನಿ ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಈಗಿರೋ ಪೂರ್ತಿ ಕೆಲಸನೂ ಮುಗಿಸ್ಕೊಂಬಿಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಆಯಿತು, ಅಮ್ಮ ಬಂದು ಹೋದರು, ನನ್ನ ಕೆಲಸನೂ ಕೂಡ ಅರ್ಧಕ್ಕೆ ನಿಂತಿತ್ತು. ಈಗ ಒಂದು ಕೆಲಸನ ಪೂರ್ತಿ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಐಡಲ್ ಕ್ಲೀನಿಂಗ್ ಮಾಡೋದಕ್ಕೆ ಈಸಿ ವೇ ಯಾವುದಿದೆ ಅಂತ ಹೇಳಿ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ಅಂದರೆ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಏನನ್ನು ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನಿಸತ್ತೆ ಅಂತ. ಬಟ್ ನನಗೆ ಅವರು ಐಡಲ್ ಕ್ಲೀನ್ ಅಂದರೆ ಕೊಟ್ಟವ್ರು ಏನಂತ ಹೇಳಿದರು ಅಂದರೆ, ನೀವು ಸೋಪ್ ಆಗಲಿ, ಪೀತಾಂಬರಿ, ಸಬೀನ ಏನನ್ನು ಕೂಡ ಐಡಲ್ಸಿಗೆ ಮಾತ್ರ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ನಾನು ಗಣೇಶನ ಕೆಳಗಡೆ ಒಂದು ಮಣೆ ಇಡ್ತೀನಿ, ಇದು ಹಿತ್ತಾಳೆದು, ಅದನ್ನು ಮಾತ್ರ ನಾನು ಚೆನ್ನಾಗಿ ಸಬೀನ ಮತ್ತು ಪೀತಾಂಬರಿ ಪೌಡ್ರೆಲ್ಲ ಹಾಕಿ ವಾಶ್ ಮಾಡ್ತೀನಿ. ಐಡಲ್ಸ್ಗೆ ಮಾತ್ರ ಒಂದಿನೂ ನಾನು ಯಾವುದೇ ರೀತಿಯಾಗಿ ಸೋಪು ಅಥವಾ ಹೇಳದ್ನಲ್ಲ ಸಬೀನ ಆ ಥರ ಎಲ್ಲ ಏನೂ ಯೂಸ್ ಮಾಡಿಲ್ಲ. ಬೆಟರ್ ಇದು ಬಿಟ್ಟರೆ ಬೇರೆ ಏನನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಕೊಬ್ಬರಿ ಎಣ್ಣೆಗಿಂತ, ಬೆಟರ್ ಯಾವುದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಅಂತ ನೀವೇನಾದರೂ ಯೂಸ್ ಮಾಡಿದರೆ ಅಥವಾ ಬೆಟರ್ ಅಂತ ಅನಿಸಿದರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟೈಮ್ ನನ್ನ ಐಡಲ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಈಗ ಫುಲ್ ನಂದು ಐಡಲ್ ಕ್ಲೀನಿಂಗ್ ಮುಗಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಒಂದು ಐಡಲ್ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಈಗ ಫುಲ್ ನನ್ನ ಒಂದು ಐಡಲ್ ಕ್ಲೀನಿಂಗ್ ಮುಗಿದಿದೆ, ಎಷ್ಟು ಶೈನಿಂಗ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ನೋಡ್ಬೋದು. ಈಗ ಹೊಸದಾಗಿ ತಂದಿರೋ ರೀತಿ ಕಾಣಿಸ್ತಾ ಇದೆ ಬುದ್ಧ ಮಾತ್ರ, ಸೂಪರಾಗಿ ಕಾಣಿಸ್ತಾ ಇತ್ತು. ನನಗಂತೂ ಒಂಥರ ತುಂಬ ಖುಷಿ ಆಗ್ತಾ ಇದೆ, ಈ ರೀತಿ ಒಂದು ನೀಟಾಗಿ ಕ್ಲೀನಾಗಿ ಕಾಣಿಸಿದ್ರೆ ಫುಲ್ಲು ಶೈನಿಂಗಾಗಿ ಕಾಣಿಸ್ತಾ ಇದ್ರೆ ಸಖತ್ತು ಖುಷಿ ಆಗ್ತಾ ಇದೆ. ನೋಡ್ಬೋದು ರಾಧಾಕೃಷ್ಣನು ಕೂಡ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಇವಾಗ. ನಿಮ್ಮೆಲ್ಲರಿಗೂ ಈ ಒಂದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಶೈನಿಂಗ್ ಮಾಡಿದ್ದು ಬೆಟರ್ ಅಂತ ಅನಿಸಿದೆಯಾ ಇಲ್ವಾ ಅಂತಲೂ ಕೂಡ ಹೇಳಿ ನನಗೆ. ಇವಾಗ ಇಡು ಅಂತ ಏನು ನಾನು ಐಡಲ್ಸ್ ಎಲ್ಲ ಇಡ್ತೀನಿ, ಆ ಪ್ಲೇಸ್ನೆಲ್ಲನೂ ಕೂಡ ಫಸ್ಟು ಒಂದ್ಸರಿ ಒರೆಸಿನೇ ನಾನು ಇಡೋದು. ಯಾಕಂದರೆ ಯಾವಾಗಲೂ ಒರೆಸ್ತಾನೆ ಇರ್ತೀವಿ, ಬಟ್ ಎಲ್ಲ ತೆಗೆದಾಗ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡಿಬಿಟ್ಟು ಇಡೋದು ಬೆಟರ್ ಅಲ್ವಾ. ಅದಕ್ಕೋಸ್ಕರ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿ ಐಡಲ್ಸ್ನ ಇಡ್ತೀನಿ. ಈಗ ಹೊರಗಡೆ ಹಾಲಿನ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಅಂದರೆ ಏನು ಐಡಲ್ ಎಲ್ಲ ಇಡ್ತೀನಿ ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಬಂದೆ, ಆ ಪ್ಲೇಸ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಶೋ ಪೀಸಸ್ಸು ವಾಸ್ ಎಲ್ಲ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಹಿತ್ತಾಳೆ ಸಾಮಾನುಗಳು ಕಪ್ಪಿಗೆ ಹಾಕ್ಬಿಟ್ರೆ ಮನೇಲಿ ನೋಡೋದಕ್ಕಂತೂ ಡಬ್ಬ ಥರ ಕಾಣಿಸ್ತಿರತ್ತೆ, ನನಗಂತೂ ಒಂಚೂರು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ವಾಷಿಂಗ್ ಮಾಡ್ತಾ ಇದ್ದೀನಿ ಇವಾಗ. ವಾಶ್ ಮಾಡೋದಕ್ಕೆ ನಾನಿಲ್ಲಿ ಸಬೀನ ಹಾಗೆ ಪೀತಾಂಬರಿ ಪೌಡರ್ ಈ ಎರಡನ್ನೇ ಮಿಕ್ಸ್ ಮಾಡಿಬಿಟ್ಟು ವಾಶ್ ಮಾಡೋದು, ಇನ್ನೇನನ್ನು ಯೂಸ್ ಮಾಡೋದಿಲ್ಲ. ಹುಣ್ಸೆಣ್ಣು ಹಾಕಿ ವಾಶ್ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ನಿಮಗೆ ಪೀತಾಂಬರಿ ಸಬೀನಾದಲ್ಲೇ ತುಂಬ ಚೆನ್ನಾಗಿ ವಾಶ್ ಆಗಬೇಕಾದ್ರೆ ಹುಣ್ಸೆಣ್ಣು ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸಿದೆ. ಯಾಕಂದರೆ ನಾನು ಬರೀ ಇದೊಂದನ್ನೇ ಯೂಸ್ ಮಾಡೋದು ವಾಶ್ ಮಾಡೋದಕ್ಕೆ. ಇವಾಗ ನಿಮಗೆ ತೋರಿಸ್ತೀನಿ ವಾಶ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಆವಾಗ ಹುಣ್ಸೆಣ್ಣು ಬೇಕಾ ಬೇಡವಾ ಅಂತ ನೀವೇ ಹೇಳಿ. ಇಷ್ಟು ನೀಟಾಗಿ ವಾಶ್ ಮಾಡೋಗಿದ್ದೆ ಹುಣ್ಸೆಣ್ಣು ಯಾಕೆ ಅಲ್ವಾ. ಇವಾಗ ಗಣೇಶ ಇದು ಇಡೋ ಸ್ಟ್ಯಾಂಡ್ ಇದು, ನಾನು ತೊಳೆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಹಿತ್ತಾಳೆ ಸಾಮಾನುಗಳು ಈ ರೀತಿ ವಾಶ್ ಮಾಡಿಬಿಟ್ಟು ಇಟ್ಟರೆ ಏನು ಚೆನ್ನಾಗಿ ಕಾಣಿಸ್ತಿರುತ್ತೆ. ಮನೇಲಂತೂ ಶೋ ಪೀಸ್ಗಳು ಹಿತ್ತಾಳೆವು ಇದ್ದಷ್ಟು ಒಂಥರ ಹೈಲೈಟ್ ಅಂತ ಅನಿಸುತ್ತೆ ನನಗಂತೂ. ಅದಕ್ಕೋಸ್ಕರ ಜಾಸ್ತಿ ಐಡಲ್ಸು ಹಾಗೆ ಹಿತ್ತಾಳೆ ಸಾಮಾನು ಇಷ್ಟಪಡ್ತೀನಿ ನಾನು. ಆಯಿತು ಫ್ರೆಂಡ್ಸ್, ಒಂದು ಪೂರ್ತಿ ಕ್ಲೀನಿಂಗ್ ಕೆಲಸ, ಇವತ್ತಿನ ಕ್ಲೀನಿಂಗ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಆಯಿತು ಎಲ್ಲ ಕ್ಲೀನ್ ಮಾಡಿದ್ದು, ಗಣೇಶಂದು ಬುದ್ಧ ರಾಧಾಕೃಷ್ಣ ಎಲ್ಲ ಆಯಿತು. ಹಾಗೆ ಅದು ಹಿತ್ತಾಳೆದು ವಾಸ್ ಎಲ್ಲನೂ ತೊಳೆದು ಕೂಡ ಇಟ್ಟೆ, ಎಲ್ಲನೂ ತೊಳೆದಿಟ್ಟಿದ್ದೀನಿ, ಇನ್ನೂ ಜೋಡಿಸಿಲ್ಲ, ನಾಳೆ ಬೆಳಿಗ್ಗೆ ಜೋಡಿಸ್ಕೊಳ್ಳೋಣ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್. ಆಯಿತು, ಇವಾಗ ಮಕ್ಕಳು ಕೂಡ ಇಲ್ಲೇ ಕೂತಿದ್ದಾರೆ, ಊಟ ಮಾಡಿದ್ದಾಯ್ತು, ಸ್ವಲ್ಪ ತಿಂದು ಹಂಗೆ ಓಡಾಡ್ತಿದ್ವಿ. ಅಮ್ಮನೇ ಸಾಂಬಾರೆಲ್ಲ ತೊಗೊಂಬಂದ್ರಲ್ಲ, ಇನ್ನೇನು ಅಡುಗೆ ಏನು ಮಾಡೋಕ್ಕೆ ಹೋಗಿಲ್ಲ, ರೈಸನ್ನು ಮಾಡಿಕೊಂಡೆ ಅಷ್ಟೇ. ಅದಕ್ಕೆ ಇವಾಗ ಸ್ವಲ್ಪ ಹಿಂಗೆ ವಾಕ್ ಮಾಡ್ತಾ ಇದ್ದೆ, ವ್ಲಾಗ್ನ ಎಂಡ್ ಮಾಡೋಣ ಅಂತ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.